ಇದು ನೋಡಿ, ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಇದಕ್ಕೆ ಇದರಲ್ಲಿ ಆಯುರ್ವೇದದಲ್ಲಿ ನಿಂಬೆ ಹುಲ್ಲು ಅಂತ ಹೇಳ್ತೀವಿ. ನಿಂಬೆ ಹುಲ್ಲು ಅಂದ್ರೆ ಹುಲ್ಲಿನಲ್ಲಿ ಒಂದು ಹುಲ್ಲಿನ ಜಾತಿ. ನೀವು ಹಿಂಗೆ ಹೇಳಿದ್ರೆ ಕೈ ಕೊಯ್ದೋಗುತ್ತೆ, ನೋಡಿ ಹಿಂಗಂದ್ರೆ ತುಂಬಾ ಕೈ ಕೊಯ್ದೋಗುತ್ತೆ. ಇದನ್ನ ಹಿಂಗೆ ಇದು ಮಾಡಿ ಸ್ಮೆಲ್ ಮಾಡಿದ್ರೆ ಲೆಮನ್ ಸ್ಮೆಲ್ ಬರ್ತದೆ. ಇದನ್ನ ತಂಬುಳಿಗೆ ಉಪಯೋಗಿಸ್ತಾರೆ, ಕಷಾಯಗಳಿಗೆ ಉಪಯೋಗಿಸ್ತಾರೆ, ಮತ್ತೆ ಆಯುರ್ವೇದದಲ್ಲಿ ಪೇನ್ ಕಿಲ್ಲರ್ ಅಂತ ಆಂಟಿಬಯೋಟಿಕ್ ಅಂತ ಹೇಳ್ತಾರೆ. ಇದರದ್ದು ಕಾಫ್ ಸಿರಪ್ ಥರ ಬರುತ್ತೆ. ಇದನ್ನು ಕುಡಿದ್ರೆ ಹೊಟ್ಟೆ ಒಳಗೆ ಯಾವುದೇ ಜಂತು ಹೇಗೆ ಕುಡಿಬೇಕು ಇದನ್ನು? ಇದನ್ನು ನೀವು ರಸ ತೆಗೆದು ತಂಬುಳಿ ಥರ ಊಟ ಮಾಡ್ಬೋದು, ಮಾಡ್ಬೋದು, ಕಷಾಯ ಮಾಡ್ಬೋದು. ಕಷಾಯ ಬೆಲ್ಲ ಹಾಕಿ ಈ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ ಕಾಳುಮೆಣಸು ಶುಂಠಿ ಜಜ್ಜಿ ಹಾಕಿ ನಮ್ಮ ಜೋನಿ ಬೆಲ್ಲ ಹಾಕಿ ಮಾಡ್ಕೊಂಡ್ರೆ ಹಾಲು ಹಾಕ್ಬಾರ್ದು. ಲೆಮನ್ ಒಂಚೂರು ಲಿಂಬೆ ಹುಳಿ ಒಂಚೂರು ಹಿಂಡ್ಕೊಂಡು ಕುಡಿದ್ರೆ ಭಾರಿ ಗಂಟಲಲ್ಲಿ ಏನೇ ನೀವು ಥ್ರೋಟ್ ಇನ್ಫೆಕ್ಷನ್ ಇರ್ಬೋದು, ಹೊಟ್ಟೆ ಒಳಗೆ ಯಾವುದೇ ಆಂಟಿಬಯೋಟಿಕ್ ಅಂತ ಹೇಳ್ತಾರೆ ಇದನ್ನ ಆಯುರ್ವೇದದಲ್ಲಿ. ಟೀ ಮಾಡ್ಕೊಂಡು ಕುಡಿ. ಟೀ ಒಳಗೆ ಯಾವ ತರ ಉಪಯೋಗಿಸಬಹುದು? ಟೀನಲ್ಲಿ ಟೀಗೆ ಹಾಕ್ಬೋದು ಇದನ್ನ. ಅಂದ್ರೆ ನೀರು ಕಾಯಿಸಬೇಕಾದ್ರೆ ಕುದಿಯುವಾಗ ಅದ್ರೆ ಹಾಲು ಎಷ್ಟು ಎಲೆ ಹಾಕ್ಬೇಕು? ಒಂದು ತುಂಬಾ ಬೇಕಾಗುತ್ತೆ ಸೊಪ್ಪು. ಇದನ್ನ ಕಟ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿ ಅದ್ರ ಹಾಲು ಬೆರೆಸಬಾರ್ದು. ಅದಕ್ಕೆ ಹಾಲು ಮಿಕ್ಸ್ ಮಾಡಬಾರ್ದು. ಬ್ಲಾಕ್ ಟೀ ತರ ಇದನ್ನೇ ಬ್ಲಾಕ್ ಟೀ ತರ ಮಾಡ್ಕೊಂಡು ಕುಡಿಬಹುದು. ತಂಬುಳಿ ಮಾಡಬಹುದು. ಇದ್ರ ರಸ ಜಜ್ಜಿ ನೆಲ ವರ್ಷ ನೀರಿಗೆ ಹಾಕೊಂಡ್ರೆ ನೀವು ನೊಣ ಇರುವೆಗಳು ಈ ತರದ ಏನು ಬರಲ್ಲ ಮನೆಯಲ್ಲಿ ಅಂತ ಅಂದ್ರೆ ಆಂಟಿಬಯೋಟಿಕ್. ಆಂಟಿಬಯೋಟಿಕ್ ಹಾಗಾಗಿ ಇದು ತುಂಬಾ ನೋಡಿ ಆಯುರ್ವೇದದ ಇದು ನೀರಿದ್ದ ಜಾಗದಲ್ಲಿ ಚೆನ್ನಾಗಿ ಬೆಳೀತದೆ. ಇದನ್ನು ನೀರು ಇರ್ಬೇಕಂತಿಲ್ಲ, ನೀವು ಸುಬ್ರಹ್ಮಣ್ಯ ಧರ್ಮಸ್ಥಳ ಹೋಗುವಾಗ ರೋಡ್ ಸೈಡ್ ಎಲ್ಲ ಇರ್ತಿದ್ವು, ಅಷ್ಟು ಚಂದ ಬೆಳೆದಿರುತ್ತೆ. ಮನೇಲಿ ಒಂದೊಂದು ಇದ್ರೆ ಈ ತರ ಮನೇಲಿ ಒಂದೊಂದು ಇದ್ರೆ ಎಲ್ಲ ಒಂಥರ ಆಯುರ್ವೇದ. ಇದಕ್ಕೆ ತಂಬುಳಿ ಮಾಡ್ಬೋದು, ಸಾರು ಮಾಡ್ಬೋದು. ಇದರಲ್ಲಿ ಸೊಪ್ಪು ಚೆನ್ನಾಗಿ ಕುದಿಸಿ ರಸ ತೆಗೆದು ಸಾರು ಮಾಡ್ಬೋದು.